श्रीमान्वेङ्कटनाथार्य कवितार्किककेसरी वेदान्ताचार्यवर्यो मे सन्निहत्तां सदा हृदि निगमान्तमहादेशकर श्रीमद्गोपालविंशतिः एम्बस्तोत्रदर्थानुसन्धान एनय श्लोक निकटेषु निशामयामि नित्यं निगमान्तैरधुनापि मृत्यमाणम् ಯಮುಳಾರ್ಜುನ ದುಷ್ಟಬಾಲ ಕೇಳಿಂ ಯಮುನಾ ಸಾಕ್ಷಿ ಕೌವನಂ ಯುಭಾನಂ ನಿಗಮಾಂತೈಹಿ ವೇದಾಂತಗಳಿಂದ ಅಧುನಾಪಿ ಈಗಲೂ ಮೃಗ್ಯಮಾಣ ಹುಡುಕಲ್ಪಡುತ್ತಿರುವವನು ಯಮುಳಾರ್ಜುನ ದುಷ್ಟಬಾಲ ಕೇಳಿಂ ಜೋಡಿಯಾಗಿದ್ದ ಅರ್ಜುನ ವೃಕ್ಷಗಳಿಂದ ನೋಡಲ್ಪಟ್ಟ ಬಾಲಲೀಲೆಯುಳ್ಳವನು ಯಮುನಾ ಸಾಕ್ಷಿಕ ಯೌವನಂ ಯಮುನೆಯಿಂದ ಸಾಕ್ಷಾತ್ತಾಗಿ ನೋಡಲ್ಪಟ್ಟ ಯೌವನವುಳ್ಳವನೂ ಆದ ಯುವ ನಿತ್ಯ ಯೌವನಶಾಲಿಯಾದ ಪರಮಪುರುಷನನ್ನು ನಿತ್ಯಂ ಯಾವಾಗಲೂ ನಿಕಟೇಶು ತನ್ನ ಸನಿಹದಲ್ಲಿಯೇ ನಿಶಾಮಯಾಮಿ ನನ್ನ ಸನಿಹದಲ್ಲಿಯೇ ನೋಡುತ್ತೇನೆ ಎಂದು ಆಚಾರ್ಯರು ಅನುಸಂಧಾನ ಮಾಡ್ತಾರೆ ಆಶ್ಚರ್ಯವಾದ ಶ್ಲೋಕ ಈ ಶ್ಲೋಕದಲ್ಲಿ ಆಚಾರ್ಯರು ತಮ್ಮ ಭಾವನಾ ಪ್ರಕರ್ಷದಿಂದ ಶ್ರೀಮದ್ ಗೋಪಾಲನ ಬಾಲ್ಯ ಹಾಗೂ ಯೌವನ ಕೇಳಿಗಳನ್ನು ಎಲ್ಲವನ್ನೂ ಸರ್ವದೇಶ ಸರ್ವ ಕಾಲಗಳಲ್ಲಿಯೂ ಸಮೀಪದಲ್ಲಿಯೇ ಸಾಕ್ಷಾತ್ಕಾರ ಮಾಡಿದ್ದಾರೆ ಆಯಾ ಲೀಲೆಗಳು ಒಂದೊಂದು ಕಾಲಕ್ಕೆ ಸಂಬಂಧಿಸಿದ್ದರೂ ಸರ್ವವನ್ನು ಸರ್ವದಾ ತಾವು ಕಾಣುತ್ತಿರುವಾಗಿ ಆಚಾರ್ಯರು ಸಾರಿದ್ದಾರೆ ತದ್ದೂರೇ ತದ್ವದಂತಿಕೆ ಎಂದು ಉಪನಿಷತ್ ಸಾರುತ್ತಂತೆ ಅದೇ ರೀತಿ ಶ್ರೀಮತ್ ಪರಾಂಕುಶ ಮಹಾಮುನಿಗಳ ನಿತ್ಯ ಸಾಕ್ಷಾತ್ಕಾರ ಅನುಭವವು ನಿಕಟೇಶು ಎಂಬ ಬಹುವಚನ ಪ್ರಯೋಗದಿಂದ ಧ್ವನಿತವಾಗುತ್ತದೆ ಈ ಅಂಶವನ್ನೇ ಆಚಾರ್ಯರು ತಮ್ಮ ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿಯಲ್ಲಿ ಒಂದನೇ ಶತಕದ ಒಂಬತ್ತನೆಯ ತಿರುವಾಳ್ಮುಳಿ ಇವಯುಂ ಅವಯುಂ ಎಂಬುದರಲ್ಲಿ ಅದರಲ್ಲಿ ಹೇಳ್ತಾರೆ ಪರ್ಯಂತೆ ಚದೃಷ್ಟಂ स्वविरहविधुरम् डिम्भवत्पार्श्वलीनम् चित्ते क्लृप्तप्रवेशम् भुजशिखरगतं तालुसिंहासनस्थं चक्षुर्मध्ये स्थितमलिकतटे स्थितमणिकतटे मस्तकेतस्थिवांसम् प्रत्याहारोक्तरीत्या विभुमनुबुभुजे स्वात्म्यभोगप्रदानात् ಒಂದು ಆಳ್ವಾರರ ಅನುಭವ ಆ ಪರಮಾತ್ಮನು ತಮ್ಮ ಪರ್ಯಂತ ಪ್ರದೇಶದಲ್ಲಿ ತೋರಿದಂತೆಯೂ ತಮ್ಮ ಸಮೀಪದಲ್ಲಿ ತೋರಿದಂತೆಯೋ ತಮ್ಮನ್ನು ಬಿಟ್ಟು ಅಗಲಲಾರದವನಂತೆಯೂ ಮಗುವಿನಂತೆ ಸೊಂಟದಲ್ಲಿರುವಂತೆಯೂ ತಮ್ಮ ಮನಸ್ಸಿನಲ್ಲಿ ಬಂದು ಪ್ರವೇಶಿಸಿದಂತೆಯೂ ತಮ್ಮ ಭುಜಗಳ ಮೇಲೆ ಏರಿರುವಂತೆಯೂ ತಮ್ಮ ತಮ್ಮ ಜಿಹ್ವಾ ಸಿಂಹಾಸನದಲ್ಲಿರುವಂತೆಯೂ ತಮ್ಮ ಕಣ್ಣಿನೊಳಗೆ ಇರುವವನಂತೆಯೂ ತಮ್ಮ ಹಣೆಯಲ್ಲಿರುವಂತೆಯೂ ತದನಂತರ ತಮ್ಮ ಶಿರಸ್ಸಿನಲ್ಲಿರುವಂತೆಯೂ ಭಕ್ತಿಯಂಗವಾದ ಪ್ರತ್ಯಾಹಾರ ಕ್ರಮಕ್ಕನುಸಾರವಾಗಿ ಪರಮಾತ್ಮನು ತನ್ನ ಅನುಭವವನ್ನು ಉಂಟು ಮಾಡಿದಕ್ಕೆ ಅನುಸಾರ ಆಳ್ವಾರವರು ಅನುಭವಿಸಿದ್ದಾರೆ ಎಂದು ಸ್ವಾಮಿ ದೇಶಿಕನ್ ಆ ದಶಕದ ತಿರುವಾಳ್ಮುರಿಯ ಸಾರವನ್ನು ತಿಳಿಸ್ತಾರೆ ನಿಕಟೇಶು ಎಂದು ಹೇಳಿರುವುದರಿಂದ ದೇಶ ಕಾಲ ವ್ಯವಧಾನದ ಅಭಾವವನ್ನು ಸೂಚಿಸಲಾಗಿದೆ ಗೋಪಾಲ ಬಾಲನ ಬಾಲಕೇಳಿಗಳನ್ನು ಮಾತ್ರ ಯಮುಳಾರ್ಜುನರು ನಿರ್ನಿಮೇಷರಾಗಿಯೂ ನಿರಂತರವಾಗಿಯೂ ಕಂಡರು ಅವರು ಕಂಡದ್ದು ಬರಿಯ ಬಾಲಕೇಳಿಗಳು ನಂತರ ಅವರಿಗೆ ಆ ಶಾಪದಿಂದ ಮೋಕ್ಷವಾಗಿ ಆಗಿತ್ತು ಅವನ ಯೌವನ ಲೀಲೆಗಳನ್ನು ಮಾತ್ರ ಯಮುನೇ ಸಾಕ್ಷಾತ್ತಾಗಿ ಕಂಡಳು ಆದರೆ ಸಮಸ್ತವೂ ಅಭಿಯುಕ್ತರಿಗೆ ಸರ್ವದಾ ಗೋಚರ ಎನ್ನುತ್ತಾರೆ ಹಿಂದೆಯೂ ಮುಂದೆಯೂ ಗೋಪಾಲನನ್ನು ಹುಡುಕುತ್ತಿರುವ ವೇದಾಂತಗಳು ಅವನನ್ನು ಇಂದಿಗೂ ಹುಡುಕುತ್ತಿವೆ ಆದರೆ ಅಂತಹವನನ್ನು ಆ ವೇದಾಂತಗಳನ್ನೇ ಕಣ್ಣಾಗಿ ಹೊಂದಿದ ಭಕ್ತರು ಸಾಕ್ಷಾತ್ಕರಿಸಿಕೊಂಡರು ಯಶೋಧೆ ನಂದಗೋಪ ಗೋಪಿಯರು ಮೊದಲಾದವರು ಯಾರೂ ಪ್ರತ್ಯೇಕವಾಗಿಯಾಗಲಿ ಒಟ್ಟಾಗಿಯಾಗಲಿ ಗೋಪಾಲನ ಸರ್ವ ವಿಹಾರಗಳನ್ನು ನೋಡಿದವರಲ್ಲ ಆದರೆ ಭಾವನಾ ಬಲದಿಂದಲೂ ಭಾವಿತನಾದ ಬಾಲನ ಕರುಣಾಬಲದಿಂದಲೂ ಬಾಲ್ಯ ಯೌವ್ವನಾದಿ ಸರ್ವ ಕೇಳಿಗಳನ್ನು ಕಣ್ಣೆದುರುಗಿ ಹೇಗೋ ಹಾಗೆ ಕಾಣುತ್ತಿರುವುದಾಗಿ ಆಚಾರ್ಯರು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ ನಿಕಟೇಶು ನಿತ್ಯಂ ನಿಗಮಾಂತೈರಧುನಾಭಿಮೃಗ್ಯಮಾಣ यमुलार्जुनदृष्टबालकेलिं यमुना साक्षिकयौवनम् युवानम्बत्तने श्लोक पदवीमदवीयसीं विमुक्तेः अटवी सम्पदमम्बुवाहयन्तीम् अरुणाधरसाभिलाषवंशाम् करुणाम् कारणमानुषीम् भजामि विमुक्तेः मोक्षके ಅದವೀಯಸೀಂ ಬಹಳ ಹತ್ತಿರದ ಪದವೀಂ ದಾರಿಯಾದ ಅಟವೀ ಸಂಪದಂ ಕಾನನದ ಸಂಪತ್ತನ್ನು ಅಂಬುವಾಹಯಂತೀಂ ಮೇಘದಂತೆ ಹೆಚ್ಚಿಸುವ ಅರುಣಾಧರ ಸಾಭಿಲಾಷ ವಂಶಾಂ ಕೆಂದುಟಿಯ ಸ್ಪರ್ಶಕ್ಕಾಗಿ ಹಂಬಲಿಸುವ ಕೊಳಲುಳ್ಳ ಕಾರಣ ಮಾನುಷೀಂ ಭೂಭಾರವನ್ನಿಳುಹಲು ಮನುಷ್ಯ ರೂಪವೆತ್ತಿದ ಕರುಣಾಂ ಮೂರ್ತಿಮತೀ ಕರುಣೆಯನ್ನು ಭಜಾಮಿ ಸೇವಿಸುತ್ತೇನೆ ಈ ಶ್ಲೋಕದಲ್ಲಿ ಆ ಭಗವಂತನನ್ನು ಹೊಂದಲು ಅವನೇ ಬಹಳ ಸಮೀಪದ ಮಾರ್ಗವೆಂದು ಸಾರಿದ್ದಾರೆ ಪ್ರಾಪ್ಯನೇ ಪ್ರಾಪಕನೂ ಆಗಿದ್ದಾನೆ ಆದ್ದರಿಂದ ಅವನನ್ನು ನಮ್ಮ ಸ್ವಂತ ಪ್ರಯತ್ನದಿಂದ ಹುಡುಕುವ ಪ್ರಯತ್ನವನ್ನು ಬಿಟ್ಟು ಆ ಭಾರವನ್ನು ಅವನ ಮೇಲೆಯೇ ಹೊರಿಸಿ ಅವನೇ ನಮಗೆ ಉಪಾಯನೂ ಆಗಬೇಕೆಂದು ಬೇಡುತ್ತೇವೆ ಭಕ್ತಿಯಿಂದ ಭಗವತ್ಪ್ರಾಪ್ತಿಗೆ ವಿಳಂಬವಾಗುವುದು ಈ ಸಾಧನದಿಂದಲಾದರೂ ಆರ್ಥಿಕನುಗುಣವಾಗಿ ದೇಹಾವಸಾನದಲ್ಲಿಯೇ ಅದು ಸಿದ್ಧಿಸುವುದು ಕೃಷ್ಣಮೇಘನಾದ ಈ ವನಚರನು ವನದಲ್ಲಿ ಓಡಾಡುತ್ತಾ ಆ ಕಾಡನ್ನೆಲ್ಲ ಕೃಷ್ಣ ಮೇಘಮಯವನ್ನಾಗಿ ಮಾಡುತ್ತಾನೆ ಕಾಲೇ ಕಾಲೇ ಚರತಿ ಕರುಣಾ ವಾರ್ಷಿಕ ಕೃಷ್ಣಮೇಘ ಎಂಬಂತೆ ಈ ನೀಲಮೇಘನು ತನ್ನ ದಯಾರಸದ ವೃಷ್ಟಿಯನ್ನು ಸುರಿಸುತ್ತಾನೆ ಶಮಯನ್ ಭವಸಂತಾಪಂ ರಮಯನ್ ಸಾಧು ಚಾತಕನೆ ಕೃಷ್ಣಮೇಘ ಕೃಪಾದೃಷ್ಟಿವೃಷ್ಟಿಯ ವೃಷ್ಟ್ಯಾ ಪುಷ್ನಾ ಮಾಮಪಪೀ ಎಂದು ಶ್ರೀ ಚಂದ್ರಿಕಾಚಾರ್ಯರು ಹೇಳಿರುವರು ನಮ್ಮ ಸಂಸಾರದ ಸಂತಾಪವನ್ನೆಲ್ಲ ನಾಶಪಡಿಸಿ ನಾಶಪಡಿಸುವಂತಹ ಮತ್ತು ಸಾಧುಗಳೆಂಬ ಚಾತಕ ಪಕ್ಷಿ ಪಕ್ಷಿಗಳಂತೆ ಇರುವ ಸಾಧುಗಳು ಅವರಿಗೆ ಸಂತೋಷವನ್ನುಂಟು ಮಾಡುತ್ತಾ ಇರುವ ಕೃಷ್ಣ ಮೇಘವು ತನ್ನ ಕೃಪಾದೃಷ್ಟಿಯ ವೃಷ್ಟಿಯಿಂದ ನನ್ನನ್ನೂ ಸಹ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾರೆ ಅಚೇತನವಾದ ಮುರಳಿಗೂ ಅವನ ಅಧರ ಮಧುಪಾನದಲ್ಲಿ ಅಭಿಲಾಷೆ ಆ ರಾಗವೂ ಸಫಲವಾಯಿತೆಂದರೆ ಅವನ ಕರುಣೆ ಎಂಥದು ಈ ಮನುಷ್ಯ ವೇಷ ಪರಿಗ್ರಹಕ್ಕೆ ಅವನ ಅಪಾರವಾದ ಕರುಣೆಯೇ ಕಾರಣ ಸರ್ವಕ್ಕೂ ಕಾರಣನಾದ ಆದಿದೇವನು ಕಾರಣ ಮನುಷ್ಯನಾಗಿದ್ದಾನೆ ಮೋಕ್ಷೋಪಾಯನೂ ಕರುಣಾಮೂರ್ತಿಯೂ ಆದ ಇವನನ್ನು ಒಮ್ಮೆ ಆಶ್ರಯಿಸಿದರೆ ಸಾಕು ಫಲವು ಸಿದ್ಧವಾದಂತೆಯೇ ಹೀಗೆ ಈ ಶ್ಲೋಕದಲ್ಲಿ ಆಚಾರ್ಯರು ಕಾರುಣ್ಯಮೂರ್ತಿಯಾದ ಗೋಪಾಲ ಬಾಲನನ್ನು ಅನನ್ಯ ಭಾವದಿಂದ ಭಜಿಸಿದ್ದಾರೆ ಪದವೀಮದವೀಯಸೀ ವಿಮುಕ್ತೆ ಅಟವೀ ಸಂಪದಮಂಬುಬಾಖಯರುಧರಸಾಭಿಲಾಷವಂಶಂ करुणां कारणमानुषीम् भजामि श्लोकः तु अनिमेष निषेवणीयमक्ष्णोः अजहद् यौवनमाविरस्तु चित्ते कलहायितकुन्तलम् कलापैः करणोन्मादकविभ्रमम् महोमे अक्ष्णोः एरडु कण्णुलिगो अनिमेषनिषेवणीयम् एवे इदे नोडलर्हवाद ಅಜಹದ್ ಯೌವನಂ ಯೌವನವನ್ನು ಬಿಡದಿರುವುದು ಕಲಾಪೈಹಿ ನವಿಲು ಗರಿಗಳೊಡನೆ ಕಲಹಾಯಿತ ಕುಂತಲಂ ಕಲಹವಾಡುವ ಮುಂಗುರುಳುಗಳುಳ್ಳುದು ಕರಣೋನ್ಮಾದಕ ವಿಭ್ರಮಂ ಇಂದ್ರಿಯಗಳಿಗೆ ಉನ್ಮಾದವನ್ನುಂಟು ಮಾಡುವ ವಿಲಾಸವುಳ್ಳದು ಆದ ಮಹಃ ಆ ತೇಜಸ್ಸು ಮೇ ಚಿತ್ತೆ ನನ್ನ ಮನಸ್ಸಿನಲ್ಲಿ ಆವಿರಸ್ತು ಆವಿರ್ಭವಿಸಲಿ ಭಗವಂತನು ಭಕ್ತರ ನೀರಂಧ್ರ ಸಂಶ್ಲೇಷ ಹಾಗೂ ಸಾರೂಪ್ಯಗಳಿಗಾಗಿ ತನ್ನ ದಿವ್ಯ ಧಾಮವನ್ನು ಬಿಟ್ಟು ಕಾರಣ ಮನುಷ್ಯನಾಗಿ ಭೂಮಿಯಲ್ಲಿ ಅವತರಿಸಿದನು ಇಂಥ ಪರಮಪುರುಷನನ್ನು ಯಮುಳಾರ್ಜುನ ಯಮುನೆಯರಂತೆ ನಾವು ಯವೆ ಇಕ್ಕದೆ ನೋಡುವಂತಾಗಲೆಂದು ಇಲ್ಲಿ ಆಶಿಸಲಾಗಿದೆ ಅವನ ದಿವ್ಯ ಮಂಗಳ ಮೂರ್ತಿ ನಿರಂತರವೂ ನಮ್ಮ ಚಿತ್ತದಲ್ಲಿ ನರ್ತಿಸಲಿ ಎಂದು ಬೇಡಿದೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಭಜನವೇ ಈ ಶ್ಲೋಕದಲ್ಲಿ ದರ್ಶನ ಸಮಾನಾಕಾರವಾಗಿದೆ ಎಂದು ತೋರುತ್ತದೆ ನವಿಲುಗರಿಗಳ ಗೊಂಚಲುಗಳಿಂದಲೂ ಚಂಚಲವಾದ ಮುಂಗುರುಳುಗಳಿಂದಲೂ ಮೋಹಕನಾದ ಗೋಪಾಲನು ನಮ್ಮ ಚಿತ್ತದಲ್ಲಿ ಆವಿರ್ಭವಿಸಿ ತನ್ನ ವಿಲಾಸದಿಂದ ನಮ್ಮ ಇಂದ್ರಿಯಗಳನ್ನು ಮೋಹಗೊಳಿಸಲಿ ಎಂದು ಈ ಶ್ಲೋಕದಲ್ಲಿ ಆಶಿಸಿದೆ ಅನಿಮೇಷ ನಿಷೇವಣೀಯ ಮೋದ್ಯೌವನ ಮಾತು ಚಿತ್ತೇ कलहायितकुन्तलङ्कलापैः करणोन्मादकविभ्रमं महोमे कवितार्किकसिंहाय कल्याणगुणचालिने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः